ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ನ. ನಿಮ್ಮ ಅಶ್ವಿನಿ, ಎಲ್ಲರೂ ಹೇಗಿದ್ದೀರಾ? ನಾನಂದರೂ ತುಂಬ ಚೆನ್ನಾಗಿದ್ದೀನಿ, ಹಾಗೆ ನೀವು ಕೂಡ ತುಂಬ ಚೆನ್ನಾಗಿದ್ದೀರ ಅಂತ ಅನ್ಕೋತಾ ಇದ್ದೀನಿ. ಇವಾಗ ಹುಣಸೆ ಹಣ್ಣನ್ನು ಕೊಟ್ಟೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಯಾವ್ದ್ರಲ್ಲ ಅದರಲ್ಲ ಕುಟ್ಟು ಕುಟ್ಟು ಚೆನ್ನಾಗಿ ಕುಟ್ಟು. ತಿನ್ಬಿಡು, ಕೆಮ್ಮ ಮಾಡ್ಕೊಂಬಿಡು. ಶಾಲೆಗೆ ಹೋದಾಗ ನಿಮ್ ಮೇಡಮ್ ಏನ್ರಿ ನಿಮ್ ಹುಡುಗ ಕೆಮ್ಮ ಮಾಡ್ಕೊಂಡಿದ್ದಾನೆ ಅಂತಾರೆ, ಏನ್ ಮಾಡೋಣ ನಾವು? ನಿನಗಲ್ಲ ನಮಗ್ ಬೈತಾರ. ಮತ್ತೆ ಅವಾಗ ನಮಗ್ ಬೈತಾರ ಅಪ್ಪಾಜಿ, ಯಾಕೆ ಮಗ ನಿಮ್ ಮಗನಿಗೆ ಹುಣಸೆ ತಿನ್ನಕ್ ಬಿಟ್ರಿ ಅಂತ? ಹಂಗಲ್ಲ ರೀ, ಕುಟ್ ಕುಟ್ಟಿ ಇಲ್ಲಿ ಸೈಡಿಗೆ ಹಾಕೋ, ನಾನು ಬೀಜ ಒಂದು ತೆಗಿತೀನಿ. ನೀ ಕುಟ್ಟು ಈ ಸೈಡಿಗೆ ಹಾಕೋ, ನಾನು ಬೀಜ ತೆಗಿತೀನಿ. ಹಾ ಕುಟ್ಟು, ಕೆಲಸ ಹಚ್ಬಿಟ್ಟು ಮಾಡಿ. ಮತ್ತೆ ನಾ ಒಬ್ಬರೇ ಮಾಡ್ಬೇಕ? ನಾನು ಮಾಡಿನ, ನಾನು ಸ್ವಲ್ಪ. ಹೂನಪ್ಪ ಏನ್ ಮಾಡ, ನಾ ಒಬ್ರೆ ಏನ್ ಕೆಲ್ಸ ಮಾಡೋ ಹಾಗಿಲ್ಲ, ಇವ್ರು ಸೇರ್ಸ್ ಮಾಡ್ಸೋಣ. ನಾವು ದಿನ ಮಾಡಿ ಮಾಡಿ ಸಾಕಾಯ್ತು. ಇವ್ರು ಒಂದ್ ಸ್ವಲ್ಪ ಇವತ್ತೊಂದ್ ದಿವಸ ಫ್ರೀ ಇದಾರಾ? ಶನಿವಾರ ಹಾಫ್ ಡೇ, ಸ್ವಲ್ಪ ಕೆಲಸ ಮಾಡಿ ನಮ್ ಜೊತೆ ಅಂತ. ಶನಿವಾರ ಡೇ ಅಂತಂದಲ್ಲ, ನನ್ ಮಗನಿಗೆ ಸಂಜೆ ಸೈಕಲ್ ರೈಡ್ ಮಾಡಕ್ ಇವತ್ತು ತುಂಬಾ ಕೆಲ್ಸ ಇದೆ. ಇವತ್ತು ಇವ್ರದ್ದು ತುಂಬಾ ಕೆಲ್ಸ ಇದೆ ನೋಡಿ. ಇದು ತಿಂದಿದೆಯಾ ಬೀಜ? ಇನ್ನೂ ಸರಿಪತಿ ಇದನ್ನ ಹುರ್ದು ನೀರಲ್ಲಿ ಹಾಕಿ ಇಟ್ಟು ಜಾಸ್ತಿ ತಗೋಬೇಡ, ಜಾಸ್ತಿ ತಗೋಬೇಡ. ಅದ್ರಲ್ಲಿ ಹಾಕು, ಅದು ಇದು ನೀರಾಗ ಹಾಕಬೇಡ, ನೀರಾಗ ಹಾಕ್ಬಾರ್ದು ಅಜ್ಜು, ಹಂಗ್ ಮಾಡ್ಬಾರ್ದು, ನೀರಾಗ ಹಾಕ್ಬಾರ್ದು. ನೀರ್ ಚೆಲ್ಲ, ನೀರ್ ಚೆಲ್ ಫಸ್ಟ್, ನೀರ್ ಚೆಲ್ ಹೋಗೋದು, ನೀರ್ ಚೆಲ್ಲು ಬಗ್ಸ್ ನೀರ ಬಿಡು ತಮ್ಮ. ಇಲ್ಲ ಅದನ್ನ ಬೀಜ ಇಲ್ಲಿ ಸೈಡಿಗೆ ಹಾಕು, ಸೈಡಿಗೆ ಹಾಕಿ ಬಟ್ಟೆ ತಗೊಂಡು, ಇದು ವರ್ಷ ಬಟ್ಟೆ ತಗೊಂಡು ಅದು ಬಾಕ್ಸ್ ನೋರ್ಸ್ ಹೊರ್ಸ್ ಬಿಟ್ಟು ಹಾಕೋ. ಚಾವಿ ಆಡಕ್ ಬರ್ತದ ಬೀಜ ತೆಗಿತೀವಿ. ಹಿಂದ್ಗಡೆ ಮರ ಐತೆ ಅದಲ್ಲ ಬಿಡ, ಆಮೇಲೆ ಕುಟ್ರಿ ಇಬ್ಬರಾಗ ನಿನಗ್ ಹಚ್ತೀನಿ, ಇಬ್ರಿಗೂ ನಿನಗ್ ಹಚ್ತೀನಿ. ಮತ್ತೆ ಹೌದು ಬೇಡ ಬಿಡು, ಏನಾಗಲ್ಲ ನನ್ಗೂ ಹಂಗೆ ಇಡಬೇಕಿತ್ತು, ಇರ್ಲಿ ಬಿಡ್ರಿ. ಅಷ್ಟ ಬೀಜ ಅದ್ರಾಗ ಹಾಕು, ಕರೆಕ್ಟ್ ಮಾಡಿ ತಗ. ಥ್ಯಾಂಕ್ ಯು.
ಫ್ರೆಂಡ್ಸ್ ನೋಡಿ ಇಲ್ಲಿ ಏನು ಅಂದರೆ, ಅಜ್ಜು ಸೈಕಲಲ್ಲಿ ಅವರಮ್ಮ ಸೈಕಲ್ ಕುತ್ಕೊಂಡು ತುಳಿತಾ ಇದ್ದಾಳೆ ನೋಡಿ. ಅಜ್ಜುನು ಕೂರ್ತಿದ್ದಾನೆ ನೋಡಿ, ಸೈಕಲ್ ಹೇಗೆ ತುಳಿತಾರ ಅನ್ನೋದು ನೋಡಿ. ಹಾಂ, ನಿಧಾನಕ್ಕೆ ಬರ್ರಿ, ನಿಧಾನಕ್ಕೆ ಬರ್ರಿ, ಬಾ ಬಾ ಬಾ, ಏನಾಗಲ್ಲ ಬಾ. ಸೈಕಲ್ ಮೇಲೆ ತುಳ್ಕೊಂಬರ್ಬೇಕು ನಿಧಾನಕ್ಕೆ, ತಳ್ಕೊಂಬರೋದಲ್ಲ. ಬಾ ಬಾ, ಎಲ್ಲಿ ಬಾ ಬಾ ಬಾ, ನಿಧಾನಕ್ಕೆ ಬಾ. ಹಾಂ ಸರಿ ಸರಿ ಬಿಡು. ಈಗ ನಮ್ಮನೆಯವರು ಚಿತ್ರಾನ್ನ ಮಾಡೋದಕ್ಕೆ ಒಗ್ಗರಣೆ ಎಲ್ಲ ಮಾಡ್ಕೋತಾ ಇದ್ದಾರೆ. ಇವತ್ತಿನ ರೆಸಿಪಿ ವಿಡಿಯೋನ ಅವರೇ ಮಾಡ್ತಾ ಇದ್ದಾರೆ. ಇವತ್ತು ಫುಲ್ ಬ್ಯುಸಿ ಅಂತ ಹೇಳ್ಬೋದು. ಶನಿವಾರ ಒಂದು ದಿವಸ ಅಷ್ಟೇ ಆಫ್ ಡೇ ಇರುತ್ತೆ, ಆದರೂ ಸಹ ಆ ಟೈಮ್ನ ನಮ್ಮ ಜೊತೆ ಸ್ಪೆಂಡ್ ಮಾಡ್ತಾರೆ, ಅದು ನಮ್ಗೆ ತುಂಬ ಖುಷಿಯಾಗುತ್ತೆ. ವಾರವಿಡೀ ನಮ್ಮ ಜೊತೆ ಅಷ್ಟೊಂದು ಟೈಮ್ ಸ್ಪೆಂಡ್ ಮಾಡಲ್ಲ, ಶನಿವಾರ ಬಂತು ಅಂದರೆ ಮಕ್ಕಳ ಜೊತೆ ನಮ್ಮ ಜೊತೆ ತುಂಬ ಟೈಮ್ ಸ್ಪೆಂಡ್ ಮಾಡ್ತಾರೆ. ಅವರಿಗೆ ಎಲ್ಲಿವರೆಗೂ ಅವ್ರಿಗೆ ಟೈಮ್ ಸಿಗುತ್ತೆ ಅಲ್ಲಿವರೆಗೂ ಕೂಡ ಅವರು ನಮ್ಮ ಜೊತೆನೇ ಇರ್ತಾರೆ. ಏನಾದರೂ ಫನ್ ಮಾಡ್ಕೋತಾ ಇಲ್ಲಾಂದರೆ ಈ ರೀತಿ ಏನಾದರೂ ಒಂದು ರೆಸಿಪೀಸ್ ಮಾಡಿ ನಮಗೆ ಕೊಡ್ತಿರ್ತಾರೆ. ಇವತ್ತು ಚಿತ್ರಾನ್ನ ಮಾಡ್ತಾ ಇದ್ದಾರೆ. ಬೆಳಿಗ್ಗೆ ಅಂತಂದೇನಿಲ್ಲ, ನಮ್ಗೆ ಯಾವಾಗ ಬೇಕನ್ಸುತ್ತೋ ಆ ಟೈಮಲ್ಲಿ ನಾವು ತಿಂಡಿ ರೆಸಿಪಿನ ಮಾಡಿಕೊಂಡು ತಿಂತಾ ಇರ್ತೀವಿ. ಚಿತ್ರಾನ್ನ ಮಾಡ್ತಾ ಇದ್ದಾರೆ, ನಾನು ಮಾಡ್ತೀನಿ ಇವಾಗ. ಅವನೇನ್ ಮಾಡೋದಿಲ್ಲ, ಅವ್ರು ಮಾಡ್ತಾ ಇದ್ದಾರೆ ಒಗ್ಗರಣೆ. ನಾನ್ ರೈಸ್ ಮಾಡಿಟ್ಟೆ, ಅವ್ರು ಒಗ್ಗರಣೆ ಮಾಡ್ತಾ ಇದ್ದಾರೆ. ಇವಾಗ ಚಿತ್ರಾನ್ನ ಮಾಡಿ ರಾತ್ರಿ ಟೈಮಲ್ಲೂ ನಮ್ಗೇನ್ ಬೇಕದು ರೈಸ್ ಸಾಂಬಾರ್ ಬೇಕಂತ ಏನಿಲ್ಲ. ಒಂದ್ಸಲ ಪಲಾವ್ ಮಾಡ್ತೀವಿ, ಒಂದ್ಸಲ ಚಿತ್ರಾನ್ನ ಮಾಡ್ತೀವಿ, ಒಂದ್ಸಲ ಉಪ್ಪಿಟ್ಟು ರೈಸ್ ಏನೇನೋ ಒಂದ್ ಮಾಡ್ತಾ ಇರ್ತೀವಿ. ತಿಂಡಿನ ನೈಟ್ ಟೈಮಲ್ಲಿ ಮಾಡ್ತೀವಿ. ತುಂಬಾ ಶೆಕೆ ಇದೆ ಸಿನಿ. ಈ ಕಡೆ ಬಾಜು ಏನಾಗಿಲ್ಲ. ಸರಿ, ಒಂಚೂರು ಅರಿಶಿನ ಹಾಕ್ಬೇಕಿತ್ತು. ಇಲ್ಲಿ ನಮ್ಮನೆಯವರು ಈರುಳ್ಳಿನ ಕಟ್ ಮಾಡ್ತಾ ಇದ್ದಾರೆ. ಏನು ಮಾಡ್ತಿದ್ದಾರೆ ಅಂದರೆ ಈರುಳ್ಳಿ ಬಜ್ಜಿ ಮಾಡ್ತಿದ್ದಾರೆ. ಚಿತ್ರಾನ್ನದ ಜೊತೆ ಚೆನ್ನಾಗಿರುತ್ತೆ. ನಮ್ಮನೆಯಲ್ಲಿ ಸ್ನ್ಯಾಕ್ಸ್ ಐಟಮ್ಸ್ನ ನಾವು ಜಾಸ್ತಿ ಮನೆಯಲ್ಲೇ ಮಾಡ್ತೀವಿ. ನಮ್ಮನೆಯವರು ಸಹ ಆವಾಗವಾಗ ಯಾವುದಾದ್ರು ಒಂದು ರೀತಿ ಸ್ನ್ಯಾಕ್ಸ್ ಐಟಮ್ಸ್ನ ಕೂಡ ಅವ್ರು ನಮ್ಗೆ ತೋರಿಸ್ಕೊಡ್ತಾ ಇರ್ತಾರೆ. ಮತ್ತು ನಮ್ಗೆ ತಿನ್ನೋದಕ್ಕೆ ತುಂಬ ಖುಷಿ. ಇವಾಗ ನಾವೇ ಮಾಡ್ಕೊಂಡಿರ್ತೀವ, ಅದನ್ನು ನಾವು ತಿನ್ನಬೇಕಂದ್ರೆ ನಮಗೆ ಅದು ತಿನ್ಲಿಕ್ಕೆ ಮನಸ್ಸೇ ಆಗಲ್ಲ. ಈ ಮಾಡಿಬಿಡ್ತೀವಿ, ಸುಮ್ಮನೆ ಕುತ್ಕೊಂಡ್ಬಿಡ್ತೀವಿ. ಆದರೆ ಈ ಥರ ಯಾರಾದರೂ ಬೇರೆಯವ್ರು ಮಾಡಿಕೊಟ್ಟಾಗ ನಮ್ಗೆ ತಿನ್ನೋದಕ್ಕೆ ಇನ್ನೂ ಖುಷಿಯಾಗಿ ತಿನ್ನಬೇಕು ಅಂತ ಅನಿಸುತ್ತೆ. ಇವಾಗ ಅದನ್ನೇ ನಮ್ಮ ಮನೆಯವ್ರು ಮಾಡ್ತಾ ಇದ್ದಾರೆ. ಈರುಳ್ಳಿನ ಅದರೊಳಗಡೆ ಹಾಕ್ಕೊಂಡು ಇವಾಗ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಕಟ್ ಮಾಡ್ಕೋತಾ ಇದ್ದಾರೆ. ನಮ್ಮನೇಲಿ ಯಾವಾಗಲೂ ಹೀಗೆ ನಾನು ಅಂತ ಎಲ್ಲ ನಮ್ಮ ಮನೆಯವರು ಕೂಡ ನಮ್ಮ ಜೊತೆ ಹೆಲ್ಪ್ ಮಾಡ್ತಾರೆ, ಕುಕ್ಕಿಂಗ್ ಎಲ್ಲ ಮಾಡ್ತಿರ್ತಾರೆ. ತುಂಬ ಖುಷಿ ಆಗ್ತಾ ಇರುತ್ತೆ ಈ ರೀತಿ ಅವ್ರು ಏನಾದರೂ ನಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡಿದರೆ. ಯಾಕಂದರೆ ಗಂಡು ಮಕ್ಕಳು ಅಷ್ಟೊಂದು ಮನೇಲಿ ಟೈಮ್ ಸ್ಪೆಂಡ್ ಮಾಡಲ್ಲ, ಆದಷ್ಟು ಹೊರಗಿರೋದಕ್ಕೆ ಇಷ್ಟಪಡ್ತಾರೆ ಫ್ರೆಂಡ್ಸ್ ಜೊತೆ ಆ ಥರ ಎಲ್ಲ. ನಮಗೂ ಒಂಚೂರು ಟೈಮ್ ಕೊಟ್ಟರೆ ಚೆನ್ನಾಗಲ್ವಾ ಅಂತ ನಮಗೆ ಹೆಣ್ಮಕ್ಳಿಗೆಲ್ಲ ಅನಿಸ್ತಿರುತ್ತೆ. ಈ ರೀತಿ ಯಾವಾಗಲಾದ್ರೂ ಒಂದ್ಸಲ ಟೈಮ್ ಕೊಡೋದಾಗಿರ್ಬೋದು, ಈ ರೀತಿ ಏನಾದರೂ ಕುಕ್ ಮಾಡಿ ನಮ್ಗೆ ಕೊಡೋದಾಗಿರ್ಬೋದು ನೋಡಿದರೆ ನಮಗೇನೋ ಒಂಥರ ಖುಷಿ ಸಿಗುತ್ತೆ. ಮತ್ತು ಏನೋ ಇನ್ನೂ ಇವಾಗ 7 ವರ್ಷ ಆಗಿದೆ ಆಲ್ರೆಡಿ ನಮ್ಮ ಮದುವೆ ಆಗಿ, 7 ವರ್ಷ ಆಗಿದೆ ನಮ್ಮ ಮದುವೆ ಆಗಿ ಅಂತ ಅನ್ಸೋದೇ ಇಲ್ಲ. ನಾವು ಆ ಥರ ಇರ್ತೀವಿ ಯಾವಾಗಲೂ ಸಹ, ಖುಷಿ ಖುಷಿಯಾಗಿರ್ತೀವಿ. ಸಣ್ಣ ಪುಟ್ಟ ಜಗಳನೂ ಕೂಡ ಮಾಡ್ಕೋತೀವಿ, ಇಲ್ಲ ಅಂತ ಹೇಳಲ್ಲ. ಗಂಡ ಹೆಂಡತಿ ಅಂದಾಗ ಎಲ್ಲ ಸಣ್ಣ ಪುಟ್ಟ ಜಗಳ ಇರುತ್ತೆ, ಆದರೆ ಆ ಜಗಳವನ್ನು ತುಂಬ ಎತ್ತರಕ್ಕೆ ತೊಗೊಂಡು ಹೋಗಲ್ಲ. ತುಂಬ ಫನ್ ಮಾಡ್ತೀವಿ, ತುಂಬ ಕಾಮಿಡಿ ಮಾಡ್ತಿರ್ತೀವಿ, ಪ್ರತಿಯೊಂದು ಮೂಮೆಂಟ್ನೂ ಎಂಜಾಯ್ ಮಾಡ್ತೀವಿ. ಏನು ನಗೋದಾಗಿರ್ಬೋದು, ಮಕ್ಕಳ ಜೊತೆ ಆಟ ಆಡೋದಾಗಿರ್ಬೋದು, ಪ್ರತಿಯೊಂದೂ ಕೂಡ ನಾವು ಖುಷಿಯಿಂದ ಆ ಟೈಮ್ನ ಸ್ಪೆಂಡ್ ಮಾಡ್ತಾ ಇರ್ತೀವಿ. ಹಾಗಾಗಿ ನಮ್ಗೆ 7 ವರ್ಷ ಆಗಿದ್ರು ಕೂಡ ನಮ್ಮ ಮದುವೆಯಾಗಿ 7 ವರ್ಷ ಆಗಿದೆ ಅಂತ ಅನ್ಸೋದೇ ಇಲ್ಲ. ಮದುವೆಯಾಗಿ ವಸ್ತ್ರಾಗ ಹೇಗಿರ್ತಾರೋ ಹಾಗೇ ಇದ್ದೀವಿ ನಾವು ಈಗಲೂ ಸಹ. ಮಾತಾಡೋದಾಗಿರ್ಬೋದು ಅಥವಾ
ಏನಾದರೂ ಒಬ್ರಿಗೊಬ್ರು ಹೇಳ್ಕೊಳ್ಳೋದಾಗಿರ್ಬೋದು ಎಲ್ಲದೂ ಕೂಡ ನಾವು ಮಾಡ್ತಾ ಇರ್ತೀವಿ. ಹಾಗಾಗಿ ನಮಗೆ ಮದುವೆ ದಿನ 7 ವರ್ಷ ಆಗಿದೆ ಅಂತ ಅನ್ಸೋದೇ ಇಲ್ಲ, ನಮ್ಗೆ ಆ ರೀತಿ ಇದ್ದೀವಿ. ಇವಾಗ ಬಜ್ಜಿ ಬಿಡ್ತಾ ಇದ್ದಾರೆ. ಬಿಸಿ ಬಿಸಿ ಬಜ್ಜಿನ ಈ ರೀತಿ ಮಳೆ ಬರಬೇಕಾದ್ರೆ ಮಾಡಿಕೊಟ್ಬಿಟ್ರೆ ತುಂಬ ಚೆನ್ನಾಗಿರುತ್ತೆ. ಆ ಟೈಮಲ್ಲೆಲ್ಲ ಬಿಸಿ ಬಿಸಿ ತಿನ್ಬೇಕಂತ ಅನಿಸಿರುತ್ತಲ್ವ, ಈ ಥರ ಏನಾದರೂ ಬಜ್ಜಿ ಐಟಮ್ಸ್ನ ಮಾಡಿಕೊಟ್ಬಿಟ್ರೆ ಮಕ್ಕಳು ಸಹ ತುಂಬ ಖುಷಿಯಾಗಿ ತಿಂತಾರೆ, ಹಾಗೆ ನಮಗೂ ಸಹ ತುಂಬ ಇಷ್ಟ ಆಗುತ್ತೆ, ನಾವು ಸಹ ತುಂಬ ಖುಷಿಯಾಗಿ ತಿಂತೀವಲ್ವ. ನನಗಂತೂ ತುಂಬ ಇಷ್ಟ ಈ ಬಜ್ಜಿ ಸ್ನ್ಯಾಕ್ಸ್ ಅಂತಂದರೆ. ಇವಾಗ ನೋಡಿ ಚೆನ್ನಾಗಿ ಎಣ್ಣೆನೂ ಕೂಡ ಕಾದಿದೆ, ಬಜ್ಜಿ ಕೂಡ ಬಿಟ್ಟಿದ್ದಾರೆ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಬಿಟ್ರೆ ಸಾಕು, ಮತ್ತು ಸಣ್ಣ ಸಣ್ಣ ಬಜ್ಜಿ ಚೆನ್ನಾಗಿರುತ್ತೆ. ಇನ್ನು ಇದ್ರ ಒಗ್ಗರಣೆ ಮಂಡಿಗೆ ಅದೆಲ್ಲ ಮಾಡ್ತೀವಲ್ವ, ಆವಾಗ ಸಣ್ಣ ಸಣ್ಣ ಈರುಳ್ಳಿ ಬಜ್ಜಿ ತುಂಬ ಚೆನ್ನಾಗಿರುತ್ತೆ. ಆ ಒಂದು ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಮಂಡಕ್ಕಿ ಒಗ್ಗರಣೆನ ಒಂದು ಬೇರೆ ರೀತಿ ಕೂಡ ನೀವು ಟ್ರೈ ಮಾಡ್ಬೋದು, ಅದು ಕೂಡ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ನಾವೇನು ಡೈಲಿ ಮಾಡ್ತೀವೋ ಆ ಒಗ್ಗರಣೆಗಿಂತ ಈ ಒಗ್ಗರಣೆ ಬಂದ್ಬಿಟ್ಟು ಒಂಚೂರು ಟೇಸ್ಟ್ ಚೆನ್ನಾಗಿ ಅನಿಸುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ ನೀವು. ನೆಕ್ಸ್ಟ್ ವೀಡಿಯೋದಲ್ಲಿ ಆ ರೆಸಿಪಿನೂ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಅಜ್ಜು ಭ್ರಮರ ಅಂತೂ ವೇಟ್ ಮಾಡ್ತಾ ಇದ್ದಾರೆ, ಪಪ್ಪ ಆಯ್ತಾ ಪಪ್ಪ ಆಯ್ತಂತ ಕೇಳ್ತಾನೇ ಇದ್ದಾರೆ. ನಮ್ಮನೆಯವರು ಒಂದು ನಿಮಿಷ ತಡೀರಪ್ಪ ನಿಮಿಷ ತಡೀರಪ್ಪ ಅಂತ ಹೇಳ್ತಿದ್ದಾರೆ. ಅವ್ರು ಹೇಳಬೇಕಂದ್ರೆ ಮದುವೆ ಆದಮೇಲೇ ಅವರು ಈ ರೀತಿ ರೆಸಿಪೀಸ್ ಆಗಿರ್ಬೋದು ಅದೆಲ್ಲ ಮಾಡೋದಕ್ಕೆ ಟ್ರೈ ಮಾಡಿರೋದು. ಮದುವೆಗಿಂತ ಮುಂಚೆ ಇದೇನು ಮಾಡಿಲ್ಲ ಅವರು, ಮದುವೆ ಆದಮೇಲೆ ಎಲ್ಲ ಟ್ರೈ ಮಾಡ್ತಿದ್ದಾರೆ. ಯಾಕಂದರೆ ಭ್ರಮರನ್ನ ಡೆಲಿವರಿ ಟೈಮಲ್ಲಿ ನಮ್ಮನೆಯವ್ರಿಗೆ ಎಲ್ರಿಗೂ ಗೊತ್ತಾಗಿದೆ. ಇವಾಗ ನಾನು ನಮ್ಮಮ್ಮ ಎಲ್ಲ ಹಾಸ್ಪಿಟಲಲ್ಲಿ ಇದ್ವಿ ಭ್ರಮರನ್ ಡೆಲಿವರಿ ಟೈಮಲ್ಲಿ, ಅಜ್ಜು ಒಬ್ಬನೇ ನಮ್ಮನೆಯವ್ರ ಮನೆಯಲ್ಲಿ ಕರ್ಕೊಂಡು ಕೂತಿದ್ರು. ಆ ಟೈಮಲ್ಲಿ ಏನಾಯ್ತು ಅಂದರೆ ಅವ್ರಿಗೆ ರೈಸ್ ಕೂಡ ಮಾಡೋಕ್ಕೆ ಬರ್ತಿರ್ಲಿಲ್ಲ. ಒಂದ್ಸಲ ರೈಸ್ ಮಾಡಿದರೆ ಅದು ಬಂದ್ಬಿಟ್ಟು ಅಕ್ಕಿ ಅಕ್ಕಿ ಹಾಗೇ ಇದೆ. ಆವಾಗ ಗೊತ್ತಾಯ್ತು ಅವರಿಗೆ, ಓ ನಾನು ಏನಾದ್ರು ಒಂಚೂರು ರೆಸಿಪಿಸ್ನ ಕಲ್ತಿದ್ರೆ ಚೆನ್ನಾಗಿರ್ತಿತ್ತು, ಇವಾಗ ಮಕ್ಕಳು ಇರೋ ಟೈಮಲ್ಲಿ ಎಲ್ಲ ಕಲಿಬೇಕಿತ್ತು, ನಾನು ಮಕ್ಕಳಿಗಾದರೂ ಈ ರೀತಿ ಮಾಡಿಕೊಡ್ಬೋದಿತ್ತು ಏನಾದರೂ ಒಂಚೂರು ಅಂತಂದೇಳಿ ಆವಾಗ ಅನ್ನಿಸ್ತು. ಹಾಗಾಗಿ ಆವಾಗಿನಿಂದನೂ ಸಹ ಅವರು ಅಡುಗೆ ಬಗ್ಗೆ ಅವ್ರಿಗೆ ಇಂಟ್ರೆಸ್ಟ್ ತೋರಿಸ್ತಾ ಇದ್ದಾರೆ. ಯಾವ ಟೈಮಲ್ಲಿ ಹೇಗಿರುತ್ತೆ ಅಂತ ಗೊತ್ತಾಗಲ್ಲ, ಎಮರ್ಜೆನ್ಸಿ ಅನ್ನೋ ಒಂದು ಟೈಮಲ್ಲಿ ಆ ಟೈಮಲ್ಲಿ ಎಲ್ಲದೂ ಕೂಡ ಮ್ಯಾನೇಜ್ ಮಾಡ್ಕೋಬೇಕು ನಾವೇ ಅಂತಂದೇಳಿ ಇವಾಗ ಅವ್ರಿಗೆ ಅರ್ಥ ಆಗಿದೆ. ಹಾಗಾಗಿ ಇವಾಗ ಎಲ್ಲದನ್ನು ಕೂಡ ಅವ್ರು ಮಾಡೋದಕ್ಕೆ ಇಷ್ಟಪಡ್ತಾರೆ. ಇವಾಗ ನೋಡಿ ಬಜ್ಜಿ ಕೂಡ ಆಯಿತು. ಯಾರಿಗಾದರೂ ಅಷ್ಟೇ ಒಂದು ಪಾಠ ಕಲಿತಾಗ್ಲೇ ಅದರದ್ದು ಮಹತ್ವ ಏನಂತ ಗೊತ್ತಾಗೋದು. ನಾನು ಒಂದೊಂದು ಸಲ ಹೇಳ್ತಿದ್ದೀರಿ ರೈಸ್ ಮಾಡೋದು ಕಲೀರಿ, ಒಂಚೂರು ಏನಾದರೂ ಲೈಟಾಗಿ ಸಾಂಬಾರು ಮಾಡೋದು ಕಲೀರಿ ಬರುತ್ತೆ ಅಂತ ಹೇಳ್ತಿದ್ದೆ, ಬಟ್ ಅವ್ರು ನನ್ನ ಮಾತು ಕೇಳ್ತಾನೆ ಇರಲಿಲ್ಲ. ಯಾವಾಗ ಅದು ಭ್ರಮರನ್ ಡೆಲಿವರಿ ಆದಮೇಲೆ ಗೊತ್ತಾಯಿತು, ಆವಾಗಿಂದ ಹೌದು ನಾನು ಮಾಡೋದು ಕಲಿಬೇಕಿತ್ತು ಅಂತ ಅವಾಗ ಅನ್ನಿಸ್ತು. ಹಾಗಾಗಿ ಇವಾಗ ಅವರು ಕಲಿತಾ ಇದ್ದಾರೆ. ಹಾಗೆ ಈರುಳ್ಳಿ ಬಜ್ಜಿ ಜೊತೆ ಸೌತೆಕಾಯಿ ಬೋಂಡನೂ ಸಹ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಬಂದಿದೆ. ಈರುಳ್ಳಿ ಬಜ್ಜಿ ಯಾಕೆ ಆ ರೀತಿ ಕಲರ್ ಇದೆ ಅಂತಂದರೆ ಈರುಳ್ಳಿ ಬಜ್ಜಿಗೆ ಒಂಚೂರು ಅವರು ಅಚ್ಚಕಾರದ ಪುಡಿ ಹಾಕಿದ್ದಾರೆ. ಇವಾಗ ನಮ್ಮನೆಯವರೇ ಊಟ ಮಾಡಿಸ್ತಾ ಇದ್ದಾರೆ ನನಗೆ. ಒಂಚೂರು ಕೈ ಕೊಯ್ಕೊಂಬಿಟ್ಟೆ, ಕೈ ತುಂಬ ಉರಿತಾ ಇದೆ, ಊಟ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ. ಹಾಗಾಗಿ ನಾನು ಆಮೇಲೆ ಊಟ ಮಾಡ್ತೀನಿ ಅಂತ ಹೇಳ್ತಿದ್ದೆ. ನಮ್ಮನೆಯವ್ರು ಬೈದು, ಏ ನೀನು ಫಸ್ಟ್ ಊಟ ಮಾಡು, ನೀನು ಊಟ ಬಿಟ್ಬಿಟ್ಟು ಮತ್ತೇನಾದರೂ ಮಾಡ್ಕೊಂಡು ನೀನು ಗ್ಯಾಸ್ಟ್ರಿಕ್ ಏನಾದರೂ ಅಂತ ಹೇಳಿಬಿಟ್ಟು ಬೈದು ಕೂರಿಸ್ಬಿಟ್ಟು ಅವರೇ ತಿನ್ನಿಸ್ತಾ ಇದ್ದಾರೆ. ಆಲ್ರೆಡಿ ಭ್ರಮರ ಅಜ್ಜಯ್ಯಗೆ ಅಮ್ಮ ಊಟ ಮಾಡಿಸಿದ್ರು, ಇವಾಗ ನಮ್ಮನೆಯವರು ನನಗೆ ಊಟ ಮಾಡಿಸ್ತಾ ಇದ್ದಾರೆ. ಈ ಒಂದು ಪ್ರೀತಿ ಇದ್ದರೆ ಸಾಕಲ್ವಾ, ಎಂಥ ಕಷ್ಟ ಇದ್ದರೂ ಕೂಡ ನಮಗೇನು ಅಂತ ಅನ್ಸೋದೇ ಇಲ್ಲ. ಎಲ್ಲ ಇದ್ದು ಏನೂ ಇಲ್ಲದೆ ಇರೋ ರೀತಿ ಆಗೋದು ಈ ಒಂದು ಪ್ರೀತಿ ಇಲ್ದಿದ್ದಾಗ. ಎಲ್ಲ ಇಲ್ಲ ಅಂದರೂ ಕೂಡ ಈ ಒಂದು ಪ್ರೀತಿ ಇದ್ದರೆ ಎಲ್ಲ ಇದ್ದ ಹಾಗೆ ನನ್ನ ಅನಿಸಿಕೆ. ಇದು ನಿಜನೇ ಅಲ್ವಾ ಹೇಳಿ? ನನಗಂತೂ ಇದು ನಿಜ ಅಂತ ಅನಿಸುತ್ತೆ. ಯಾಕಂದರೆ ಈ ಒಂದು ಕ್ಷಣ ಸಾಕು ನಮ್ಮೆಲ್ಲ ನೋವುಗಳನ್ನ, ನಮ್ಮೆಲ್ಲ ಕಷ್ಟಗಳನ್ನ, ನಮಗೇನಿಲ್ಲ ಅಂತ ಅಂದ್ಕೋತೀವೋ ಅದನ್ನೆಲ್ಲದನ್ನು ಮರೆಸೋದಕ್ಕೆ ಈ ಒಂದು ಕ್ಷಣ ಸಾಕು. ಹೆಂಡ್ತಿನ ಖುಷಿಯಾಗಿ ನೋಡ್ಕೊಳ್ಳೋಂಥ ಗಂಡ, ಗಂಡನ ಖುಷಿಯಾಗಿ ನೋಡ್ಕೊಳ್ಳೋಂಥ ಹೆಂಡ್ತಿ, ಒಬ್ರಿಗೊಬ್ರು ಅನುಸರಿಸ್ಕೊಂಡು ಒಬ್ರಿಗೊಬ್ರು ಈ ರೀತಿ ಅನ್ಯೋನ್ಯವಾಗಿದ್ದರೆ ಮನೆ ಅನ್ನೋದು ಸ್ವರ್ಗಕ್ಕಿಂತ ಹೆಚ್ಚಾಗಿರೋದು ಅಂತಲೇ ಹೇಳ್ಬೋದು ಯಾವಾಗ್ಲೂ. ಇವಾಗ ನಮ್ಮನೆಯವರು ನನಗೆ ತಿನ್ನಿಸ್ತಾ ಇದ್ದಾರೆ, ನನಗೆ ಅದೇ ಒಂಥರ ಖುಷಿ. ಅಜ್ಜು ಭ್ರಮರನ್ನು ನೋಡ್ತಾ ಇದ್ದಾರೆ, ಹಾಗೆ ನಮ್ಮನೆಯವರು ಸಹ ಊಟ ಮಾಡಿದರು. ಗಂಡು ಮಕ್ಕಳು ಹೆಣ್ಮಕ್ಳು ಊಟ ಬಿಟ್ಟಿರೋದು ಊಟ ಮಾಡ್ತಾರೆ ಅಂತ ಕೇಳ್ಬೋದು, ಅದರಲ್ಲಿ ಏನೂ ಇಲ್ಲ ಫ್ರೆಂಡ್ಸ್, ಪ್ರೀತಿ ಮುಂದೆ ಯಾವುದೂ ಲೆಕ್ಕಕ್ಕಿಲ್ಲ. ಸೊ ಇವತ್ತು ಇಷ್ಟು ಇವತ್ತಿನ ವ್ಲಾಗ್. ಬಾಯ್.